ಎಸ್ ಸರ್, ನಿಮಗೆ ಎರಡು ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ. ಎರಡು ಅಸೈನ್ಮೆಂಟ್ಸ್ ಕೊಟ್ಟಿದ್ದೆ. ಅಸೈನ್ಮೆಂಟ್ ಟೂ, ಸೊ ಅಸೈನ್ಮೆಂಟ್ ಟೂನಲ್ಲಿ ಜಾಸ್ತಿ ಕ್ವೆಶನ್ಸ್ ಇತ್ತು. ಸೊ ಇದೆಲ್ಲ ಮಾಡಿರ್ತೀರ ಅಂದ್ಕೊಳ್ತೀನಿ ನೋಟ್ಬುಕ್ಕಲ್ಲಿ. ಸೊ ಜಸ್ಟ್ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಅಷ್ಟೇ. ನನಗೂ ಬೇಕು ಅಂದರೆ ಆನ್ಸರ್ಸ್ ಕೊಡ್ತೀನಿ, ಎಕ್ಸೆಲ್ ಶೀಟಲ್ಲಿ ಮಾಡಿ ಅದನ್ನು PDF ಕನ್ವರ್ಟ್ ಮಾಡಿ ನಾನು ಕೊಡ್ತೀನಿ ಆನ್ಸರ್ಸು, ಗೊತ್ತಾಗಲಿಲ್ಲ ಅಂದರೆ. ಸೊ ಜಸ್ಟ್ ಬ್ರೀಫ್ ಆಗಿ ಹೇಳ್ಕೊಂಡು ಹೋಗ್ತೀನಿ ಪ್ರತಿಯೊಂದು ಕ್ವೆಶನ್ನು. ಸೊ ಈಗ ಮೂರು ಥರದ ಸ್ಟೇಟ್ಮೆಂಟ್ಸ್ ಬರುತ್ತೆ: ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್ಸ್, ಮತ್ತೆ ಟ್ರೆಂಡ್ ಅನಾಲಿಸಿಸ್ ಸ್ಟೇಟ್ಮೆಂಟ್. ಸೊ ಮೂರರಲ್ಲೂ ಬ್ಯಾಲೆನ್ಸ್ ಶೀಟ್ ಆದರೂ ಕೇಳ್ಬೋದು, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್, ಅಥವಾ ಇನ್ಕಮ್ ಸ್ಟೇಟ್ಮೆಂಟ್ ಆದರೂ ಕೇಳ್ಬೋದು. ಸೊ ಈಗ ಈ ಕ್ವೆಶ್ಚನ್ ನಂಬರ್ ಒನ್, ಇಲ್ಲಿ ಟ್ರೆಂಡ್ ಕೇಳಿದ್ದಾರೆ. ಟ್ರೆಂಡ್ ರೇಷಿಯೋಸು ಅಂದರೆ 10%. ಇಲ್ಲಿ ಒಂದಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಅಂದರೆ ಇದು ಇನ್ಕಮ್ ಸ್ಟೇಟ್ಮೆಂಟ್: ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಎಷ್ಟು ಕೊಟ್ಟಿದ್ದಾರೆ? ಮೂರು ವರ್ಷದ ಕೊಟ್ಟಿದ್ದಾರೆ: 2015, 2016, ಮತ್ತೆ 2017. ಸರಿ, ಕ್ವಶನ್ ಅಲ್ಲೇ ಹೇಳಿದ್ದಾರೆ 2015 ನ ಬೇಸ್ ಇಯರ್ ಆಗಿ ತಗೋಬೇಕು ಅಂತ. 2015 ಯೂಶಲಿ ಅದು ಓಲ್ಡೆಸ್ಟ್ ಇಯರ್ ಯಾವ್ದಿರುತ್ತೋ ಅದನ್ನೇ ನಾವು ಬೇಸ್ ಇಯರ್ ಆಗಿ ತಗೋತೀವಿ. ಸೊ ಈ ಫಿಗರ್ಸ್ ಇದೆಯಲ್ಲ, ಓಕೆ, ಸೊ ಈ 2015 ಫಿಗರ್ಸ್ ಇದೆಯಲ್ಲ, ಸೊ ಇದನ್ನ ನಾವು 100% ಅಂತ ತಗೋತೀವಿ. ದೀಸ್ ಆರ್ 100% ಪ್ರತಿಯೊಂದು ಐಟಮ್. ಸೊ ಅದರಿಂದ ನೀವು ಟೇಬಲ್ ಮಾಡ್ಕೋಬೇಕು. ಸೊ ಆ ಟೇಬಲಲ್ಲಿ ಪರ್ಟಿಕ್ಯುಲರ್ಸ್ ಮತ್ತೆ 6 ಕಾಲಮ್ಸ್ ಇರುತ್ತೆ. ಪರ್ಟಿಕ್ಯುಲರ್ಸ್ ಮತ್ತೆ 6 ಕಾಲಮ್ಸ್, ಒಟ್ಟು 7 ಕಾಲಮ್ಸ್. ಅಂದರೆ 2015 ಮತ್ತೆ ಪರ್ಸೆಂಟೇಜ್ ಅಂದರೆ ಟ್ರೆಂಡ್ ಪರ್ಸೆಂಟೇಜ್, 2016 ಮತ್ತೆ ಟ್ರೆಂಡ್ ಪರ್ಸೆಂಟೇಜ್, 2017 ಮತ್ತೆ ಟ್ರೆಂಡ್ ಪರ್ಸೆಂಟೇಜ್. ಸೊ ಈ ಥರ, ಸೊ ಪ್ರತಿ ಇಯರ್ಗೂ ನೀವು ಟ್ರೆಂಡ್ ಪರ್ಸೆಂಟೇಜ್ ಅಂತ ಒಂದು ಅಡಿಷನಲ್ ಕಾಲಮ್ನ ಹಾಕೋತಾ ಹೋಗ್ಬೇಕು. ಸೊ ಅಲ್ಲಿ ನೀವು ಟ್ರೆಂಡ್ ಪರ್ಸೆಂಟೇಜಸ್ನ ಕ್ಯಾಲ್ಕುಲೇಟ್ ಮಾಡಿ ಎಂಟರ್ ಮಾಡ್ತಾ ಹೋಗ್ತೀರ. ಸೊ 2015 ಟ್ರೆಂಡ್ ಪರ್ಸೆಂಟೇಜ್ ಕಾಲಮ್ ಏನಿದೆ ಅಲ್ಲಿ ನೀವು ಎಲ್ಲದಕ್ಕೂ 100 ಅಂತಾನೆ ಬರೀಬೇಕು, ಬಿಕಾಸ್ ಇಟ್ ಈಸ್ ಬೇಸ್ ಇಯರ್. ಅದು ಬೇಸ್ ಇಯರ್ ಆಗಿರೋದ್ರಿಂದ ಎಲ್ಲ ಐಟಮ್ಸ್ ಕೂಡ 100%. ಸೊ 2016 ಗೆ ಬಂದಾಗ ಕಂಪೇರ್ ಮಾಡಬೇಕು. 2016 ಸೇಲ್ಸ್ ಅನ್ನ 2015 ಸೇಲ್ಸ್ ಜೊತೆ ಕಂಪೇರ್ ಮಾಡಬೇಕು. ಎಷ್ಟಾಗುತ್ತೆ? 5,50,000 ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100, ಎಷ್ಟೋ ಬರುತ್ತೆ, 100%ಗಿಂತ ಜಾಸ್ತಿನೇ ಬರುತ್ತೆ. ಸೊ ಅದನ್ನ ಟ್ರೆಂಡ್ ಪರ್ಸೆಂಟೇಜ್ ಕಾಲಮಲ್ಲಿ ಹಾಕಬೇಕು, 2016 ಟ್ರೆಂಡ್ ಪರ್ಸೆಂಟೇಜ್. ಸೊ ಹಾಗೆ ಎಲ್ಲದಕ್ಕೂ ಮಾಡಬೇಕು, ಆ ಕರೆಸ್ಪಾಂಡಿಂಗ್ ಐಟಮ್ ಏನಿದೆ ಅದನ್ನ ಕಂಪೇರ್ ಮಾಡಬೇಕು. ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡಿಗೆ ಬಂದರೆ, ಈ 2016 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು 2015 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಜೊತೆ ಕಂಪೇರ್ ಮಾಡಬೇಕು. ಸೊ ಅದು ಎಷ್ಟು ಪರ್ಸೆಂಟೇಜ್ ಇದೆ ಅದನ್ನ ಟ್ರೆಂಡ್ ಪರ್ಸೆಂಟೇಜ್ ಕಾಲಮಲ್ಲಿ ಬರೀಬೇಕು. ಹಾಗೆ ಪ್ರತಿಯೊಂದು ಐಟಮ್ ಅನ್ನು ಆ ರೀತಿ ಕಂಪೇರ್ ಮಾಡ್ತಾ ಹೋಗಬೇಕು ಆಯಾ ರೆಸ್ಪೆಕ್ಟಿವ್ ಐಟಮ್ ಜೊತೆ. ಸೊ ಹಾಗೆ ಕಂಪೇರ್ ಮಾಡ್ತಾ ಹೋಗ್ಬೇಕು. ಹಾಗೆ 2017 ಅಷ್ಟೇ, 2015 ಬೇಸ್ ಇಯರ್ ಜೊತೆ ಕಂಪೇರ್ ಮಾಡ್ಬೇಕು. ಈಗ 6,50,000 ಇದೆ ಸೇಲ್ಸ್. ಸೊ ಇದನ್ನ 2015 ಸೇಲ್ಸ್ ಎಷ್ಟು? 3 ಲ್ಯಾಕ್. ಸೊ ಇದ್ರ ಜೊತೆ ಕಂಪೇರ್ ಮಾಡಬೇಕು. ಅಂದರೆ 6,50,000 ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100, ಎಷ್ಟು ಬರುತ್ತೆ? 200%ಗಿಂತ ಜಾಸ್ತಿ ಬರುತ್ತೆ. ಅದನ್ನ ಬರೀಬೇಕು ಟ್ರೆಂಡ್ ಪರ್ಸೆಂಟೇಜ್ ಕಾಲಮಲ್ಲಿ, 2017 ಟ್ರೆಂಡ್ ಪರ್ಸೆಂಟೇಜ್. ಹಾಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನ 2015 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಜೊತೆ ಕಂಪೇರ್ ಮಾಡಬೇಕು ಹಾಗೇನೆ. ಸೊ ಪ್ರತಿಯೊಂದು ಐಟಮು ಹಾಗೆ ಮಾಡಬೇಕು, ಆ ಕರೆಸ್ಪಾಂಡಿಂಗ್ ಐಟಮ್ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡಬೇಕು 2015 ಜೊತೆ. ಸೊ ಹೀಗೆ 10%.
ಸೊ ಬೇಸ್ ಇಯರ್ ಅಂತ ಒಂದು ತಗೊಳ್ಳೋದು, ಅದ್ರ ಜೊತೆ ಆಯಾ ಐಟಮ್ ಅನ್ನ ಕಂಪೇರ್ ಮಾಡ್ತಾ ಹೋಗೋದು. ಎಷ್ಟೋ ಸರಿ ಮೋರ್ ದೆನ್ 100% ಬರುತ್ತೆ, 200%, 300% ಬರ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ಇಲ್ಲಿ ಎರಡು ಕಂಪನೀಸ್ದು ಇದು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್. ಸುಹಾಸ್ ಲಿಮಿಟೆಡ್ ಅಲ್ಲ, ಸಾರಿ ಸುಹಾಸ್ ಲಿಮಿಟೆಡ್ ಆದರೆ ಎರಡು ವರ್ಷದ ಕೊಟ್ಟಿದ್ದಾರೆ, 2014 ಮತ್ತೆ 2015 ಎರಡು ವರ್ಷದ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ, ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್. ಕಂಪ್ಯಾರಿಟಿವ್ ಅಂದ್ರೆ ಎರಡು ಕಾಲಮ್ ಎಕ್ಸ್ಟ್ರಾ ಆಡ್ ಮಾಡಬೇಕಾಗುತ್ತೆ, ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್. ಸೊ ಕರೆಂಟ್ ಇಯರ್ 2015, ಲಾಸ್ಟ್ ಇಯರ್ 2014. ಸೊ ಕರೆಂಟ್ ಇಯರ್ನ ಲಾಸ್ಟ್ ಇಯರ್ ಜೊತೆ ಕಂಪೇರ್ ಮಾಡಿ ಪ್ರತಿಯೊಂದು ಐಟಮ್ನ. ಸೊ ಅದು ಅಮೌಂಟ್ ಅಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅದನ್ನ ಅಬ್ಸಲ್ಯೂಟ್ ಚೇಂಜ್ ಅಲ್ಲಿ ಬರೀರಿ. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಅದನ್ನ ಮೆಜರ್ ಮಾಡಿ ಪರ್ಸೆಂಟೇಜ್ ಚೇಂಜ್ ಕಾಲಮ್ ಅಲ್ಲಿ ಬರೀರಿ. ಈಗ ಇಲ್ಲಿ 3 ಲ್ಯಾಕ್ 4 ಲ್ಯಾಕ್ ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಅಂದ್ರೆ 1 ಲ್ಯಾಕ್ ಇನ್ಕ್ರೀಸ್ ಆಗಿದೆ. 1 ಲ್ಯಾಕ್ ಅಂತ ಅಬ್ಸಲ್ಯೂಟ್ ಚೇಂಜ್ ಕಾಲಮ್ ಅಲ್ಲಿ ಬರೀಬೇಕು. ಪರ್ಸೆಂಟೇಜ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ 1 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಪ್ರೀವಿಯಸ್ ಇಯರ್ ಜೊತೆನೆ ಇದ್ ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100, ಸೊ 1/3 ಆಗುತ್ತೆ, 33.33%. ಅದು ಪ್ಲಸ್ ಫಿಗರ್, ಅದು ಇದು ಇನ್ಕ್ರೀಸ್ ಆಗಿರೋದು, ಅದರಿಂದ ಪ್ಲಸ್, ಡಿಕ್ರೀಸ್ ಆದರೆ ಮೈನಸ್. ಸೊ ಪ್ಲಸ್ 33.33%. ಹಾಗೆ ಎಲ್ಲದಕ್ಕೂ ಮಾಡ್ಕೊಂಡು ಹೋಗೋದು, ಪ್ರತಿಯೊಂದು ಐಟಮ್ ಅಸೆಟ್ಸ್ಗೂ ಮಾಡ್ಬೇಕು ಹಾಗೆ. ಸೊ ಹಿಂದಿನ ವರ್ಷದ ಜೊತೆ ಕಂಪೇರ್ ಮಾಡಿ ಅಬ್ಸಲ್ಯೂಟ್ ಚೇಂಜ್ ಪರ್ಸೆಂಟೇಜ್ ಚೇಂಜ್ ಎರಡೂ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 3, ಇಲ್ಲಿ ಕಂಪ್ಯಾರಿಟಿವ್ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. 2013 2014 ಎರಡು ವರ್ಷಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಇದೇ ತರ ಬರ್ಕೊಳ್ಳಿ, ಆದ್ರೆ ಎರಡು ಅಡಿಷನಲ್ ಕಾಲಮ್ಸ್ ನ ಮಾಡ್ಕೋಬೇಕು, ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಅಂತ. ಸೊ ಸೇಮ್ ಹಾಗೇನೆ, ಸೊ ಸೇಲ್ಸ್ ಎಂಟರ್ ಮಾಡ್ತಾ ಹೋಗಿ. ಇಲ್ಲಿ 20,000 ಅಬ್ಸಲ್ಯೂಟ್ ಚೇಂಜ್ ಆ್ಯಡ್ ಆಗಿದೆ, ಪರ್ಸೆಂಟೇಜ್ ಚೇಂಜ್ ಎಷ್ಟಾಗುತ್ತೆ, 20,000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 100, 10% ಆಗುತ್ತೆ. ಬರೀರಿ 10%, ಇದನ್ನೆಲ್ಲ ಮಾಡ್ತಾ ಹೋಗ್ಬೋದು, ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್. ಮತ್ತೆ ಇಲ್ಲಿ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈ ತರ ಮಾತ್ರ ಕೊಟ್ಟಿದ್ದಾರೆ. ಸೊ ನೀವು ಬರೀಬೇಕಾದ್ರೆ ಫಸ್ಟ್ ಸೇಲ್ಸ್, ಆಮೇಲೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮೈನಸ್ ಮಾಡಿ, ಸೊ ಏನ್ ಬರುತ್ತೆ ಅದು ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಇಂದ ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ, ಆಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ, ಆಮೇಲೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅನ್ನ ಆಡ್ ಮಾಡಿ. ಎಕ್ಸ್ಪೆನ್ಸಸ್ ಎಲ್ಲ ಮೈನಸ್ ಮಾಡಬೇಕು, ಇನ್ಕಮ್ಸ್ ಎಲ್ಲ ಆಡ್ ಮಾಡಬೇಕು, ಕೊನೆಗೆ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ. ಎಲ್ಲ ಮೈನಸ್ ಮಾಡಿದ್ಮೇಲೆ ಏನ್ ಬರುತ್ತೆ ಅದು ನೆಟ್ ಪ್ರಾಫಿಟ್, ದಟ್ ಇಸ್ ಕಾಲ್ಡ್ ನೆಟ್ ಪ್ರಾಫಿಟ್. ಹೀಗೆ ಬರೀಬಾರ್ದು, ಅದನ್ನೆಲ್ಲ ಗ್ರಾಸ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಗೊತ್ತಾಗ್ತಿದೆ ಅನ್ಸುತ್ತೆ, ಏನಾದ್ರೂ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಮಾಡಿ, ಕ್ವೆಶನ್ ಕೇಳಿ, ಇಲ್ಲಾಂದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸೊ ನೆಕ್ಸ್ಟ್ ಇಲ್ಲಿ ಎರಡು ಕಂಪ್ನಿದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ, ಎಂ ಲಿಮಿಟೆಡ್ ಮತ್ತೆ ಎನ್ ಲಿಮಿಟೆಡ್. ಎಂ ಲಿಮಿಟೆಡ್, ಎನ್ ಲಿಮಿಟೆಡ್. ಅಸೆಟ್ಸು, ಲಯಬಿಲಿಟೀಸು. ಸೊ ಇವ್ರು ಕೇಳಿರೋದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂದ್ರೆ ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟು ಅಂತ.
ಅದನ್ನ ಕಾಮನ್ ಸೈಜ್ ಅನ್ನೋದು ನಾವು ಟೋಟಲ್ ಅಲ್ಲಿ ಎಷ್ಟು ಪರ್ಸೆಂಟ್ ವೆಜ್ ಬರುತ್ತೆ. ಈಗ ಎಂ ಲಿಮಿಟೆಡ್ ಒಂದು ತಗೊಂಡ್ರೆ ಟೋಟಲ್ ಅಸೆಟ್ಸು 4,90,000 ಇದೆ. ಸೊ ಇದನ್ನ 100% ಅಂತ ತಗೊಳ್ಳಿ ಫಾರ್ ಎಂ ಲಿಮಿಟೆಡ್. ಸೊ ಇಲ್ಲಿ ಲ್ಯಾಂಡ್ ಅಂಡ್ ಬಿಲ್ಡಿಂಗು, ಪ್ಲಾಂಟ್ ಅಂಡ್ ಮಿಷಿನರಿ ಇದೆಲ್ಲ ಏನಿದೆ ಇದೆಲ್ಲ ಆಸ್ ಎ ಪರ್ಸೆಂಟೇಜ್ ಆಫ್ 4,90,000 ಮೆಜರ್ ಮಾಡಬೇಕು. ಹೇಗೆ ಅಂದರೆ 94,000 ಡಿವೈಡೆಡ್ ಬೈ 4,90,000 ಇಂಟು 100. ಹಾಗೆ 1,40,000 ಇದು ಪ್ಲಾಂಟ್ ಅಂಡ್ ಮಿಷಿನರಿ, 1,40,000 ಡಿವೈಡೆಡ್ ಬೈ 4,90,000 ಇಂಟು 100. ಹಾಗೆ ಪ್ರತಿಯೊಂದು ಐಟಮ್ನು ಡಿವೈಡೆಡ್ ಬೈ 4,90,000 ಇಂಟು 100 ಅಂತ ಮಾಡ್ಕೋತಾ ಹೋಗ್ಬೇಕು. ಸೊ ಈ ಎರಡು ಕಾಲಮ್ಸ್ ಇದೆಯಲ್ಲ ಇದಕ್ಕೆ ಅಡಿಷನಲ್ ಕಾಲಮ್ಸ್ ಅನ್ನ ಇನ್ಸರ್ಟ್ ಮಾಡಬೇಕು. ಸೊ ಎಂ ಲಿಮಿಟೆಡ್ಗೆ ಒಂದು ಕಾಲಮು ಪರ್ಸೆಂಟೇಜ್ ಆಫ್ ಟೋಟಲ್ ಅಂತ, ಎನ್ ಲಿಮಿಟೆಡ್ಗೆ ಒಂದು ಕಾಲಮ್ ಪರ್ಸೆಂಟೇಜ್ ಆಫ್ ಟೋಟಲ್ ಅಂತ. ಸೊ ಆ ಪರ್ಸೆಂಟೇಜಸ್ನೆಲ್ಲ ಇಲ್ಲಿ ಲಿಸ್ಟ್ ಮಾಡ್ತಾ ಬರಬೇಕು. ಸೊ ಟೋಟಲ್ ಮಾಡಿದ್ರೆ ಅದು 100% ಬರಬೇಕು. ಯಾಕಂದರೆ ಇದೆಲ್ಲ ಟೋಟಲ್ ಮಾಡಿದ್ರೆ 4,90,000 ಬರುತ್ತಲ್ಲ. ಸೊ 4,90,000 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 100%. ಆದ್ರಿಂದ ಪರ್ಸೆಂಟೇಜಸ್ ಏನು ಕ್ಯಾಲ್ಕುಲೇಟ್ ಮಾಡಿದ್ರಿ ಅದು ಕೂಡ 100%ಟೇ ಬರಬೇಕು. ಸೊ ಹಾಗಿರಬೇಕು ಆನ್ಸರ್. ಅದೇ ಥರ ಎನ್ ಲಿಮಿಟೆಡ್ಗೂ ಮಾಡಿ. ಇಲ್ಲಿ ಟೋಟಲ್ ಅಸೆಟ್ಸ್ ಎಷ್ಟು? 7,48,400. ಸೊ ಇದು 100%. ಸೊ ಪ್ರತಿಯೊಂದು ಐಟಮ್ನು ಆ್ಯಸ್ ಎ ಪರ್ಸೆಂಟೇಜ್ ಆಫ್ 7,48,400 ಅಷ್ಟನ್ನು ಮಾಡಿ. ಫಾರ್ ಎಕ್ಸಾಂಪಲ್ 2,54,000 ಡಿವೈಡೆಡ್ ಬೈ 7,48,400 ಇಂಟು 100 ಎಷ್ಟು ಬರುತ್ತೆ ಅದನ್ನ ಈ ಪರ್ಸೆಂಟೇಜ್ ಕಾಲಮಲ್ಲಿ ಹಾಕಿ ಪಕ್ಕದಲ್ಲಿ. 2 ಲ್ಯಾಕ್ ಡಿವೈಡೆಡ್ ಬೈ 7,48,400 ಇಂಟು 100. ಹಾಗೆ ಪ್ರತಿಯೊಂದು ಐಟಮ್ನು ಹಾಗೆ ಮಾಡಿ. ಪರ್ಸೆಂಟೇಜಸ್ ಎಲ್ಲ ಏನು ಬರುತ್ತೆ ಅದನ್ನೆಲ್ಲ ಟೋಟಲ್ ಮಾಡಿದ್ರೆ 100 ಬರಬೇಕು ಹಾಗೆ. ಸೊ ಅದೇ ಥರ ಅಸೆಟ್ ಇದು ಲಯಾಬಿಲಿಟೀಸ್ಗೂ ಮಾಡಬೇಕು. ಫಾರ್ ಲಯಾಬಿಲಿಟೀಸ್ ಆಲ್ಸೋ ಅದು ಟೋಟಲ್ ಸೇಮ್ ಇರುತ್ತೆ, ಯಾಕಂದ್ರೆ ಅಸೆಟ್ಸ್ ಇಸ್ ಈಕ್ವಲ್ ಟು ಲಯಾಬಿಲಿಟೀಸ್, ಅದು ಅಕೌಂಟಿಂಗ್ ಈಕ್ವೇಷನ್. ನೆಕ್ಸ್ಟ್ ಸೊ ನೆಕ್ಸ್ಟ್ ಇಲ್ಲಿ ಟ್ರೆಂಡ್ ಪರ್ಸೆಂಟೇಜಸ್ ಕೇಳಿದ್ದಾರೆ. ಸೊ 5 ವರ್ಷದ್ದು ಡೇಟಾ ಕೊಟ್ಟಿದ್ದಾರೆ, 2010, 11, 12, 13, 14. ಸೊ ಸೇಲ್ಸ್ ಸೊ 2010 ಅನ್ನ ಬೇಸ್ ಇಯರ್ ಆಗಿ ತಗೋಬೇಕು. ಇವರಲ್ಲಿ ಕೊಟ್ಟಿಲ್ಲ ಯಾವ್ದನ್ನ ಬೇಸ್ ಇಯರ್ ಆಗಿ ತಗೋಬೇಕು ಅಂತ ಕ್ವೆಶನ್ ಅಲ್ಲಿ. ಯೂಶಲಿ ಓಲ್ಡೆಸ್ಟ್ ಇಯರ್ ಯಾವ್ದಿರುತ್ತೋ ಅದನ್ನೇ ನಾವು ಬೇಸ್ ಇಯರ್ ಅಂತ ತಗೋತೀವಿ. ಅದರಿಂದ 2010 ಬೇಸ್ ಇಯರ್ ಅಂತ ತಗೊಳ್ಳಿ, ಅವ್ರು ಹೇಳದೇ ಇದ್ರು ಯಾವ್ದಾದ್ರು ಒಂದು ಬೇಸ್ ಇಯರ್ ಇರಲೇಬೇಕಲ್ಲ. ಸೊ 2010 ಎಲ್ಲ ಫಿಗರ್ಸೂ ಸೇಲ್ಸ್, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಪ್ರಾಫಿಟ್ ಎಲ್ಲದೂ 100% ಅಂತ ತಗೋಬೇಕು. 100% ಅಂತ ತಗೊಂಡು ಇನ್ ಮಿಕ್ಕಿದ್ದ ಎಲ್ಲ ವರ್ಷದ್ದು ಅದ್ರ ಜೊತೆ ಕಂಪೇರ್ ಮಾಡ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ 2011 ಸೇಲ್ಸ್ ಎಷ್ಟಿದೆ? 1,50,000 ಇದೆ. ಸೊ 1,50,000 ಡಿವೈಡೆಡ್ ಬೈ 1,20,000 ಇಂಟು 100 ಅದೆಷ್ಟು ಬರುತ್ತೆ? ಅದನ್ನ ಟ್ರೆಂಡ್ ಪರ್ಸೆಂಟೇಜ್ ಅಂತ ತಗೋಬೇಕು. ನೆಕ್ಸ್ಟ್ 75,000 ಇದೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. 75,000 ಡಿವೈಡೆಡ್ ಬೈ 70,000 ಇಂಟು 100 ಅದೆಷ್ಟು ಬರುತ್ತೆ? ಅದು ಟ್ರೆಂಡ್ ಪರ್ಸೆಂಟೇಜ್. ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 30,000 ಡಿವೈಡೆಡ್ ಬೈ 24,000 ಇಂಟು 100 ಅದು ಟ್ರೆಂಡ್ ಪರ್ಸೆಂಟೇಜ್ ಹಾಗೆ. ಸೊ ಪ್ರತಿಯೊಂದನ್ನು ಆಯಾ ಐಟಮ್ ಏನಿದೆ ಅದ್ರ ಜೊತೆ ಕಂಪೇರ್ ಮಾಡಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಎಂಟರ್ ಮಾಡ್ತಾ ಹೋಗ್ಬೇಕು. 2012 ಹಾಗೆ ಮಾಡ್ಬೇಕು. ಸೊ 2012 ಎಲ್ಲ ಐಟಮ್ಸ್ನು ಈ 2010 ಐಟಮ್ಸ್ ಜೊತೆ ಕಂಪೇರ್ ಮಾಡ್ಬೇಕು. 2013 ಹಾಗೆ ಮಾಡ್ಬೇಕು ಐಟಮ್ಸ್ನ 2010 ಐಟಮ್ಸ್ ಜೊತೆ. ಹಾಗೆ 2014 ಐಟಮ್ಸ್ನು ಕೂಡ 2010 ಬೇಸ್ ಇಯರ್ ಜೊತೆಗೆ ಕಂಪೇರ್ ಮಾಡಬೇಕು, ಹಾಗೆ ಮಾಡಬೇಕು. ಸೊ ಪರ್ಸೆಂಟೇಜಸ್ ಅಷ್ಟೇ ಮಾಡಬೇಕು ಇಲ್ಲಿ, ಆಬ್ಸಲ್ಯೂಟ್ ಚೇಂಜ್ ಏನು ಬೇಡ. ಬಿಕಾಸ್ ಓನ್ಲಿ ಟ್ರೆಂಡ್ ಪರ್ಸೆಂಟೇಜಸ್ ಮಾತ್ರ ನಾವು ಮಾಡೋದು,
ಟ್ರೆಂಡ್ ಅನಾಲಿಸಿಸ್ ಅಲ್ಲಿ ಹಾಗೆ. ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಗ್ರಾಸ್ ಪ್ರಾಫಿಟ್ ಅಂತ ಕೊಟ್ಟಿಲ್ಲ, ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಗ್ರಾಸ್ ಪ್ರಾಫಿಟ್ ಅಲ್ವಾ, ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ. ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಗ್ರಾಸ್ ಪ್ರಾಫಿಟ್. ನೆಕ್ಸ್ಟ್ ಇಲ್ಲಿ ಕಂಪ್ಯಾರಿಟಿವ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೇಳಿದ್ದಾರೆ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಇದನ್ನ ಎರಡ್ ಮೆಥಡ್ ಅಲ್ಲಿ ಮಾಡ್ಬೋದು. ಕಂಪ್ಯಾರಿಟಿವ್ ಕೇಳಿರೋದು ಅಬ್ಸಲ್ಯೂಟ್ ಚೇಂಜ್ ಮತ್ತೆ ಪರ್ಸೆಂಟೇಜ್ ಚೇಂಜ್ ಎರಡು ಕಾಲಮ್ನ ಆಡ್ ಮಾಡ್ಕೊಳ್ಳೋದು. ಬೋತ್ ಡೆಬಿಟ್ ಸೈಡು ಮತ್ತೆ ಕ್ರೆಡಿಟ್ ಸೈಡು ಎರಡಕ್ಕೂ ಆಡ್ ಮಾಡ್ಬೋದು. ಡೆಬಿಟ್ ಸೈಡಲ್ಲಿ ಅಬ್ಸಲ್ಯೂಟ್ ಚೇಂಜ್ ಪರ್ಸೆಂಟೇಜ್ ಚೇಂಜ್, ಕ್ರೆಡಿಟ್ ಸೈಡು ಅಬ್ಸಲ್ಯೂಟ್ ಚೇಂಜ್ ಪರ್ಸೆಂಟೇಜ್ ಚೇಂಜ್ ಎರಡೆರಡು ಕಾಲಮ್ ಆ್ಯಡ್ ಮಾಡ್ಕೊಳ್ಳೋದು ಆ ಕಡೆ ಈ ಕಡೆ. ಸೊ ಆ್ಯಡ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ನೀವು ಮಾಡ್ತಿರಲ್ಲ ಅಬ್ಸಲ್ಯೂಟ್ ಚೇಂಜ್ ಎಲ್ಲ ಪರ್ಸೆಂಟೇಜ್ ಚೇಂಜ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತಿರಲ್ಲ, ಸೊ ಅದನ್ನೇ ಮಾಡೋದಷ್ಟೆ. ಸೊ ಅದು ಒಂದು ಮೆಥಡು. ಇನ್ನೊಂದು ಶಾರ್ಟ್ ಕಟ್ ಏನಂದ್ರೆ, ಇನ್ನೊಂದು ಶಾರ್ಟ್ ಕಟ್ ಏನಂದ್ರೆ ಈಗ ಇಷ್ಟೊಂದು ಬರೆಯೋದು ಬೇಡ. ಕೆಲವು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಆ ಥರ ಇದೆ, ಈ ಪರ್ಚೇಸಸ್, ಓಪನಿಂಗ್ ಸ್ಟಾಕ್, ವೇಜಸ್, ಸ್ಯಾಲ್ರೀಸ್, ರೆಂಟ್, ರೇಟ್ಸ್, ಡಿಪ್ರಿಸಿಯೇಷನ್, ಕ್ಲೋಸಿಂಗ್ ಸ್ಟಾಕ್ ಇಷ್ಟಿದೆ. ಸೊ ಇಷ್ಟರಲ್ಲಿ ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೆಂಗೆ ಅಂದ್ರೆ ಇದನ್ನೆಲ್ಲ ಆ್ಯಡ್ ಮಾಡಿ, ಓಪನಿಂಗ್ ಸ್ಟಾಕು, ಪರ್ಚೇಸಸ್ಸು, ವೇಜಸ್ಸು, ಸ್ಯಾಲ್ರೀಸು, ರೆಂಟ್ ಅಂಡ್ ರೇಟ್ಸ್, ಡಿಪ್ರಿಸಿಯೇಷನ್ ಇಷ್ಟು ಎಷ್ಟನ್ನು ಆ್ಯಡ್ ಮಾಡಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಿ, ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಆಗ ನಿಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ ಅದನ್ನ ಇಟ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡಿ, ಫಸ್ಟು ಸೇಲ್ಸ್ ಹಾಕ್ಕೊಳ್ಳಿ ಎಷ್ಟಿದೆ ಅಷ್ಟು, ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ ಅದು ಹಾಕ್ಕೊಳ್ಳಿ, ಆಮೇಲೆ ಮೈನಸ್ ಇನ್ನೇನಿದೆ ಎಕ್ಸ್ಪೆನ್ಸಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ, ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ, ಆಮೇಲೆ ಇದೆಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇವೆಲ್ಲ, ಡಿಸ್ಕೌಂಟ್ ಅಲೋಡು, ಲಾಸ್ ಆನ್ ಸೇಲ್ ಆಫ್ ಪ್ಲ್ಯಾಂಟ್, ಇಂಟ್ರೆಸ್ಟ್ ಪೇಯ್ಡ್, ಇದೆಲ್ಲ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಬಿಸ್ನೆಸ್ಗೆ ಸಂಬಂಧಪಡದೆ ಇರೋದು, ಬಿಸ್ನೆಸ್ ಆಪರೇಷನ್ಸ್ಗೆ ಸಂಬಂಧಪಡದೆ ಇರೋದು ಇದು, ಇವೆಲ್ಲ ಫೈನಾನ್ಸಿಂಗು ಇದೆಲ್ಲ ಬರುತ್ತೆ. ಸೊ ಅದರಿಂದ ಈ ಮೂರನ್ನು ಟೋಟಲ್ ಮಾಡಿಕೊಂಡು ತಗೊಳ್ಳಿ, ಇಂಡಿವಿಜುವಲ್ ಆಗಿ ಏನು ತಗೊಳ್ಳೋದು ಬೇಕಾಗಿಲ್ಲ. ಸೊ ಜಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು ಈ ಮೂರು ಎಕ್ಸ್ಪೆನ್ಸಸ್ನ ಟೋಟಲ್ ಮಾಡಿ ತಗೋಬೋದು, ಯಾಕಂದರೆ ಸ್ವಲ್ಪ ಕಡಿಮೆ ಇದೆ ಅಮೌಂಟು ಇವೆಲ್ಲ, 8,000, 7,000, 5,000 ಎಲ್ಲ ಇದೆ. ಅದರಲ್ಲಿ ಈ ಮೂರನ್ನು ಟೋಟಲ್ ಮಾಡಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ತಗೋಬೋದು. ಸೊ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ಮಾಡಿ ಆಮೇಲೆ ಇಲ್ಲಿ ಕೆಲವೊಂದು ಇನ್ಕಮ್ಸ್ ಇದೆ, ನೀವು ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಿದ್ಮೇಲೆ ಇನ್ಕಮ್ಸ್ನ ಆ್ಯಡ್ ಮಾಡಲೇಬೇಕು ಅಲ್ವಾ. ಸೊ ಇನ್ಕಮ್ ಆನ್ ಇನ್ವೆಸ್ಟ್ಮೆಂಟ್ ಮತ್ತು ಡಿವಿಡೆಂಡ್ ರಿಸೀವ್ಡ್ ಇವೆರಡು ನಾನ್ ಆಪರೇಟಿಂಗ್ ಇನ್ಕಮ್ಸ್, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅದನ್ನ ಆ್ಯಡ್ ಮಾಡಿ. ಸೊ 12,000 + 5,000 17,000, 15 + 7 22,000. ಸೊ ಟೋಟಲ್ಲೇ ತಗೊಳ್ಳಿ ಪರವಾಗಿಲ್ಲ ಇವೆರಡೂ. ಸೊ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಅಂತ ಹೇಳಿ ಆ್ಯಡ್ ಮಾಡಿ, ಆ್ಯಡ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ನೆಟ್ ಪ್ರಾಫಿಟ್ ಇಷ್ಟು ಬರುತ್ತೆ, 4,26,000, 4,12,000 ಎಕ್ಸಾಕ್ಟಾಗಿ ಇಷ್ಟೇ ಬರುತ್ತೆ, ಇಲ್ಲಾಂದರೆ ಏನೋ ಮಿಸ್ಟೇಕ್ ಆಗಿದೆ ಅಂತ. ಸೊ ಆ ರೀತಿ ಮಾಡಿಕೊಂಡು ನೀವು ಆಬ್ಸಲ್ಯೂಟ್ ಚೇಂಜು ಪರ್ಸೆಂಟೇಜ್ ಚೇಂಜು ಎರಡು ಕಾಲಮ್ ಆ್ಯಡ್ ಮಾಡಿಕೊಂಡು ನೀವು ಮಾಡ್ಬೋದು. ಸೊ ಅದೊಂದು ಮೆಥಡ್, ಯಾವ ಮೆಥಡ್ ಆದರೂ ಫಾಲೋ ಮಾಡ್ಬೋದು. ಈ ಥರ ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟರೆ ಆ ರೀತಿ ಮಾಡಿ, ಎರಡು ಮೆಥಡಲ್ಲಿ ಯಾವ ಮೆಥಡ್ ಬೇಕಾದರೂ ಮಾಡ್ಬೋದು. ಏನಾದರೂ ಗೊತ್ತಾಗದಿದ್ರೆ ಕೇಳಿ ಚಾಟ್ ಬಾಕ್ಸ್ ಅಲ್ಲಿ. ಓಕೆ, ಸೊ ಈಗ ಎರಡು ಕಂಪನೀಸ್ದು ಡೇಟಾ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟ್, ಅಜಯ್ ಕಂಪನಿ ಮತ್ತೆ ವಿಜಯ್ ಕಂಪನಿ.
ಇದು ಕೂಡ ಕಾಮನ್ ಸೈಜ್ ಅನ್ನೇ ಕೇಳಿರೋದು. ಕ್ವೆಶನ್ ಪೇಪರ್ಸ್ ಅಲ್ಲಿ ಜಾಸ್ತಿ ಕೇಳಿರೋದು ಅಂದ್ರೆ ಕಾಮನ್ ಸೈಜ್ ಅಂದ್ರೆ ಟೋಟಲ್ ಅಲ್ಲಿ ಎಷ್ಟು ಅಂತ ಬರೆಯೋದು. ಬ್ಯಾಲೆನ್ಸ್ ಶೀಟ್ ಇದೆ, ಅದಕ್ಕೆ ಎಕ್ಸ್ಟ್ರಾ ಕಾಲಮ್ಸ್ ನ ನೀವು ಆ್ಯಡ್ ಮಾಡ್ಕೋಬೇಕು. ಏನ್ ಹೇಳಿ? ಪರ್ಸೆಂಟೇಜ್ ಆಫ್ ಟೋಟಲ್, ಕಾಮನ್ ಸೈಜ್ ಅಂದ್ರೆ ಅದು ಪರ್ಸೆಂಟೇಜ್ ಆಫ್ ಟೋಟಲ್ ಅಷ್ಟೇನೆ, ಪರ್ಸೆಂಟೇಜ್ ಆಫ್ ಟೋಟಲ್. ಕಂಪ್ಯಾರಿಟಿವ್ ಅಂದ್ರೆ ಎರಡು ಕಾಲಮ್, ಅಬ್ಸಲ್ಯೂಟ್ ಚೇಂಜ್, ಪರ್ಸೆಂಟೇಜ್ ಚೇಂಜ್. ಸೊ ವಿಜಯ್ ಕಂಪನಿ ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಲಮ್ ಹಾಕಿ, ಅಜಯ್ ಕಂಪನಿ ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಲಮ್ ಹಾಕಿ. ಸೊ ಟೋಟಲ್ ಎಷ್ಟಿದೆ? 7,50,000 ವಿಜಯ್ ಕಂಪನಿಗೆ, ಅಜಯ್ ಕಂಪನಿಗೆ 4,50,000. ಅದು ಟೋಟಲ್. ಸೊ ಪ್ರತಿಯೊಂದು ಐಟಮ್ನು ಕೂಡ ಆ ಟೋಟಲ್ ಅಲ್ಲಿ ಎಷ್ಟಿದೆ ಅಂತ ಹೇಳಿ ಇಂಟು 100 ಮಾಡಬೇಕು. 2 ಲ್ಯಾಕ್ ಡಿವೈಡೆಡ್ ಬೈ 7,50,000 ಇಂಟು 100, 1 ಲ್ಯಾಕ್ ಡಿವೈಡೆಡ್ ಬೈ 7,50,000 ಇಂಟು 100. ಸೊ ಅದೇ ಥರ ಎಲ್ಲ ಐಟಮ್ಸ್ಗೂ ಮಾಡಬೇಕು. ಅಜಯ್ ಕಂಪ್ನಿಗೆ ಮಾಡಬೇಕಾದ್ರೆ 4,50,000 ತಗೋಬೇಕು, ಯಾಕಂದ್ರೆ ಇದ್ರೂ ಟೋಟಲೇ ತಗೋಬೇಕು ಹಾಗೆ. ಸೊ ಅಸೆಟ್ಸು ಹಾಗೆ ಮಾಡಿ, ಸೊ ಟೋಟಲ್ ಇಂದ ಎಷ್ಟು ಪರ್ಸೆಂಟೇಜ್ ಅಂತ ನೀವು ಬರೀಬೇಕು. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಕೇಳಿದರೆ ಇನ್ಕಮ್ ಸ್ಟೇಟ್ಮೆಂಟ್ 2013 ಮತ್ತೆ 2014 ಕೊಟ್ಟಿದ್ದಾರೆ ಫಿಗರ್ಸು. ಇದು ಸಿಂಪಲ್ ಇದೆ. ಕಾಮನ್ ಸೈಜ್ ಆಗಿರೋದ್ರಿಂದ ಈ 2013 ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಹಾಕೊಳ್ಳಿ, 2014 ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್ ಹಾಕೊಳ್ಳಿ. ಸೊ ಹಾಗೆ ಮಾಡ್ತಾ ಹೋಗಿ. ಸೊ ಟೋಟಲ್ ಅಂದ್ರೆ ಇಲ್ಲಿ ಸೇಲ್ಸ್. ಸೊ ದಿಸ್ ಇಸ್ ಇನ್ಕಮ್ ಸ್ಟೇಟ್ಮೆಂಟ್. ಸೊ ಯಾವುದೋ ಒಂದು ಫಿಗರ್ನ ನೀವು ಟೋಟಲ್ ಅಂತ ತಗೋಬೇಕಲ್ಲ, ಅದರಿಂದ ಸೇಲ್ಸ್ ಇನ್ನೇ ಟೋಟಲ್ ಅಂತ ತಗೋಬೇಕು ನೀವು. ಸೇಲ್ಸ್ ಇನ್ನೇ ಟೋಟಲ್ ಅಂತ ತಗೋಬೇಕು ಅಂದ್ರೆ ಸೇಲ್ಸ್ ಇಸ್ ಈಕ್ವಲ್ ಟು 100%. ಸೊ 2013ಗೆ ಅದು 2 ಲ್ಯಾಕ್, ಸಾರಿ 21 ಲ್ಯಾಕ್. 2014ಗೆ ಅದು 24 ಲ್ಯಾಕ್. ಅದನ್ನೇ 100% ಅಂತ ತಗೋಬೇಕು. ಸೊ ಪ್ರತಿಯೊಂದು ಐಟಮ್ನು ಆ ಸೇಲ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಅಂತ ನೀವು ಪ್ರೆಸೆಂಟ್ ಮಾಡಬೇಕು. ಈಗ 2013 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 12 ಲ್ಯಾಕ್ ಇದೆ. ಸೊ 12 ಲ್ಯಾಕ್ ಡಿವೈಡೆಡ್ ಬೈ ಸೇಲ್ಸ್ ಅಂದರೆ 21 ಲ್ಯಾಕ್ ಇಂಟು 100, ಎಷ್ಟು ಬರುತ್ತೆ ಅದು ಬರೀಬೇಕು. ಆಮೇಲೆ ಅಡ್ಮಿನ್ ಎಕ್ಸ್ಪೆನ್ಸಸ್ 1,90,000 ಇದೆ, ಡಿವೈಡೆಡ್ ಬೈ ಸೇಲ್ಸ್ 21 ಲ್ಯಾಕ್ ಇಂಟು 100 ಮಾಡಬೇಕು. ಹಾಗೆ ಪ್ರತಿಯೊಂದು ಐಟಮ್ಗೂ ಮಾಡಬೇಕು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಗೆ ನಾಪ್ಕ ಇರಲಿ, ಇದು ಬರೀ ರಾ ಫಿಗರ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಬೇಕು, ಗ್ರಾಸ್ ಪ್ರಾಫಿಟ್ ಬರುತ್ತೆ. ಆಮೇಲೆ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು, ಆಮೇಲೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ನ ಮೈನಸ್ ಮಾಡಬೇಕು. ಸೊ ಕಡೆಗೆ ಏನು ಬರುತ್ತೆ ಅದು ನೆಟ್ ಪ್ರಾಫಿಟ್. ಅದನ್ನ 2 ವರ್ಷಕ್ಕೆ ಮಾಡಬೇಕು. 2014 ಅಷ್ಟೇ, ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ಎಲ್ಲ ಫಿಗರ್ಸ್ನು ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ಬೇಕು. ಸೊ ಸೇಲ್ಸ್ ಅನ್ನ ಟೋಟಲ್ ಆಗಿ ತಗೋಬೇಕು ಇಲ್ಲಿ ಕಾಮನ್ ಸೈಜ್ ಅನ್ನ. ಇಲ್ಲೂ ಕೂಡ ಎರಡು ಕಂಪನೀಸ್ ಕೊಟ್ಟಿದ್ದಾರೆ, ಸುರೇಶ್ ಕಂಪನಿ ಮತ್ತೆ ಗಿರೀಶ್ ಕಂಪನಿ. ಸೊ ಕಾಮನ್ ಸೈಜೇ ಕೇಳಿದ್ದಾರೆ, ಇಲ್ಲೂ ಏನು ಕಷ್ಟ ಆಗಲ್ಲ. ಮತ್ತೆ ಕಾಮೆಂಟ್ ಅಂತ ಕೇಳಿದ್ದಾರೆ. ಸೊ ಕಾಮೆಂಟ್ ಮಾಡಬೇಕಾದ್ರೆ ನೀವು ಜಸ್ಟ್ ಲಯಾಬಿಲಿಟೀಸು ಮತ್ತೆ ಅಸೆಟ್ಸನ್ನು ಅಬ್ಸರ್ವ್ ಮಾಡಿ. ಸೊ ಓನರ್ಸ್ ಕ್ಯಾಪಿಟಲ್ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಇದೆಲ್ಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಸೊ ಇದು ಕಾಮನ್ ಸೈಜ್ ಆಗಿರೋದ್ರಿಂದ ಪರ್ಸೆಂಟೇಜಸ್ ಅಲ್ಲಿ ಇರುತ್ತೆ ಯಾವುದು ಅಲ್ವಾ, ಪರ್ಸೆಂಟೇಜ್ ಆಫ್ ಟೋಟಲ್. ಜಸ್ಟ್ ಅಬ್ಸರ್ವ್ ಮಾಡಿ,
ಯಾವ್ದ್ಯಾವ್ದು ಎಷ್ಟೆಷ್ಟು ಇದೆ ಅಂತ. ಈಗ ಈಕ್ವಿಟಿ ಕ್ಯಾಪಿಟಲ್ಲು ತುಂಬ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಕಡಿಮೆ ಇದ್ರೆ ಏನಾಗುತ್ತೆ, ಡೆಟ್ ಇಕ್ವಿಟಿ ರೇಷಿಯೋ ಅಫೆಕ್ಟ್ ಆಗುತ್ತೆ. ಮತ್ತೆ ಔಟ್ ಸೈಡ್ ಲೋನ್ಸೇ ತುಂಬ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಲೋನ್ಸು ಇದೆಲ್ಲ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಈ ಥರದ್ದೆಲ್ಲ ಇರುತ್ತೆ ಅಂತ ಇಟ್ಕೊಳ್ಳಿ. ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು. ಮತ್ತೆ ಇಲ್ಲಿ ಅಸೆಟ್ ಸೈಡು ಅಬ್ಸರ್ವ್ ಮಾಡಿದ್ರೆ ಫಿಕ್ಸ್ಡ್ ಅಸೆಟ್ಸ್ ಇದೆಲ್ಲ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಅದನ್ನ ನೋಡಿಕೊಂಡು ಕಮೆಂಟ್ ಮಾಡಬೇಕು. ಅದು ಪ್ರಪೋರ್ಷನಲಿ ತುಂಬ ಕಡಿಮೆ ಇದೆ ಅಥವಾ ಜಾಸ್ತಿ ಇದೆ, ಆ ರೀತಿ ಎಲ್ಲ ಕಾಮೆಂಟ್ ಒಟ್ಟಲ್ಲಿ ಏನೋ ಒಂದು ಇರುತ್ತೆ ಅಲ್ಲಿ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಏನೋ ಒಂದು ಪಾಯಿಂಟ್ ಸಿಗುತ್ತೆ. ಸೊ ಹಾಗೆ ನೀವು ಕಾಮೆಂಟ್ ಮಾಡಬೇಕು. ಈಗ ರೇಷಿಯೋ ಪ್ರಕಾರ ಇಷ್ಟಿಷ್ಟು ಇರಬೇಕು ಅಂತ ಇದೆ ಅಂದರೆ ಅಷ್ಟಿದ್ರೆ ಫೇವರಬಲ್ ಆಗಿರುತ್ತೆ ಬಿಸ್ನೆಸ್ಗೆ ಅಂತ. ಈಗ ಡೆಟ್ ಇಕ್ವಿಟಿ ರೇಷಿಯೋ 2:1 ಇರಬೇಕು ಅಥವಾ 3:1 ಇರಬೇಕು. ಕರೆಂಟ್ ರೇಷಿಯೋ ಅದು 2:1 ಇರಬೇಕು. ಸೊ ಹಾಗೆ ಸೊ ಅದಕ್ಕಿಂತ ಬೇರೆ ರೇಷಿಯೋ ಏನಾದರೂ ಇದ್ದರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ, ಇದಿಷ್ಟು ಇರಬೇಕಾಗಿತ್ತು. ಸೊ ಪಾಯಿಂಟ್ಸ್ ಅಂತ ಸಿಗುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಇದು ಮಾಡಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟು. ಸೊ ಪರ್ಸೆಂಟೇಜ್ ಆಫ್ ಟೋಟಲ್ ಕಾಲಮ್ನ ನೀವು ಆ್ಯಡ್ ಮಾಡ್ಕೋಬೇಕು. ಸೊ ಸುರೇಶ್ ಕಂಪ್ನಿ ಅದ್ರ ಪಕ್ಕ ಪರ್ಸೆಂಟೇಜ್ ಆಫ್ ಟೋಟಲ್, ಗಿರೀಶ್ ಕಂಪ್ನಿ ಅದ್ರ ಪಕ್ಕ ಪರ್ಸೆಂಟೇಜ್ ಆಫ್ ಟೋಟಲ್. ಟೋಟಲ್ ಎಷ್ಟಿದೆ? ಸುರೇಶ್ ಕಂಪ್ನಿಗೆ 11,05,000. ಪ್ರತಿಯೊಂದು ಐಟಮ್ನು ಡಿವೈಡೆಡ್ ಬೈ 11,05,000 ಇಂಟು 100 ಮಾಡಿ. ಗಿರೀಶ್ ಕಂಪ್ನಿಗೂ ಹಾಗೆ ಮಾಡಿ, 6,74,000. ಅದು ಟೋಟಲ್. ಸೊ ಪ್ರತಿಯೊಂದು ಐಟಮ್ನು ಡಿವೈಡ್ ಮಾಡಿ ಇಂಟು 100 ಮಾಡಿ. ಸೊ ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಿ ಮಾಡೋದು. ಸೊ ಅಸೆಟ್ಸು ಹಾಗೆ ಮಾಡೋದು ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್. ಸೊ ಬೇಗ ಬೇಗ ಹೋಗೋಣ. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಸೊ ಹಿಂದೆ ಒಂದ್ಸರಿ ಹಿಂದೆ ಒಂದು ಪ್ರಾಬ್ಲಮ್ ಇತ್ತದು, ಅದೇ ಕೊಟ್ಟಿದ್ದಾರೆ. 2012 ಮತ್ತು 2013 ಫಿಗರ್ಸ್ ಕೊಟ್ಟಿದ್ದಾರೆ. ಕಾಮನ್ ಸೈಜ್ ಇದು ಅಂದರೆ ಪರ್ಸೆಂಟೇಜ್ ಆಫ್ ಸೇಲ್ಸ್ ಇನ್ಕಮ್ ಸ್ಟೇಟ್ಮೆಂಟಲ್ಲಿ, ಪರ್ಸೆಂಟೇಜ್ ಆಫ್ ಸೇಲ್ಸ್. ಸೊ ಸೇಲ್ಸ್ ಇಷ್ಟಿಷ್ಟಿದೆ, 1 ಲ್ಯಾಕ್ ಮತ್ತು 1,50,000. ಸೊ ಅದನ್ನೇ ನೀವು 100% ಅಂತ ತಗೋಬೇಕು. ದಟ್ ಈಸ್ 100%. ಇನ್ನು ಮಿಕ್ಕಿದ ಎಲ್ಲ ಐಟಮ್ಸ್ನು ನೀವು ಆಸ್ ಎ ಪರ್ಸೆಂಟೇಜ್ ಆಫ್ ಸೇಲ್ಸ್ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಇದ್ರ ಪಕ್ಕದಲ್ಲಿ ಕಾಲಮ್ಸ್ ಹಾಕ್ಕೊಳ್ಳಿ. 2012 ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಸೇಲ್ಸ್, 2013 ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಸೇಲ್ಸ್. ಹಾಗೆ 2012ನ ಎಲ್ಲ ಫಿಗರ್ಸ್ನು ನೀವು ಆ ಸೇಲ್ಸ್ ಜೊತೆ ಕಂಪೇರ್ ಮಾಡಬೇಕು. 2013ನ ಎಲ್ಲ ಫಿಗರ್ಸ್ನ ನೀವು 2013 ಸೇಲ್ಸ್ ಜೊತೆ ಕಂಪೇರ್ ಮಾಡಬೇಕು. ಪರ್ಸೆಂಟೇಜ್ ಅಲ್ಲಿ ಅದನ್ನ ಎಕ್ಸ್ಪ್ರೆಸ್ ಮಾಡಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 11. ಸಂತೋಷ್ ಲಿಮಿಟೆಡ್ 2012 ಮತ್ತು 2013ಗೆ ಒಂದಷ್ಟು ಡೇಟಾ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ ಶೀಟು, ಲಯಾಬಿಲಿಟೀಸ್ ಆ್ಯಂಡ್ ಅಸೆಟ್ಸ್. ಇದು ಕೇಳಿರೋದು ಕಾಮನ್ ಸೈಜ್. ಕಾಮನ್ ಸೈಜೇ ತುಂಬ ಸರಿ ಕೇಳಿದ್ದಾರೆ. ಇದೆಲ್ಲ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ ಇವೆಲ್ಲ. ಕಾಮನ್ ಸೈಜ್ ಕೇಳಿದ್ದಾರೆ, ಏನು ತೊಂದರೆ ಇಲ್ಲ. ಸೊ ಪರ್ಸೆಂಟೇಜ್ ಆಫ್ ಟೋಟಲ್ ಅಲ್ವಾ, 2 ವರ್ಷಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಪರ್ಸೆಂಟೇಜ್ ಆಫ್ ಟೋಟಲ್. ಸೊ ಪಕ್ಕದಲ್ಲಿ ಕಾಲಮ್ಸ್ ಅನ್ನು ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಶೀಟ್ಸ್ ಕೊಟ್ಟಿದ್ದಾರೆ, ಎ ಕಂಪನಿ ಮತ್ತು ಬಿ ಕಂಪನಿ 2015. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ, ಕಮೆಂಟ್ ಮಾಡಕ್ಕೆ ಹೇಳಿದ್ದಾರೆ. ಸೊ ಕಾಮನ್ ಸೈಜ್ ತುಂಬ ಸರಿ ಕೇಳಿದ್ದಾರೆ, ಆಸ್ ಎ ಪರ್ಸೆಂಟೇಜ್ ಆಫ್ ಟೋಟಲ್. ಟೋಟಲ್ ಲಯಾಬಿಲಿಟೀಸ್ ಎಷ್ಟಿದೆ? 8 ಲ್ಯಾಕ್ ಇದೆ ಎ ಕಂಪ್ನಿಗೆ, ಬಿ ಕಂಪ್ನಿಗೆ 14 ಲ್ಯಾಕ್ ಇದೆ. ಅಸೆಟ್ಸ್ ಅಷ್ಟೇ ಇದೆ. ಸೊ ಪ್ರತಿಯೊಂದು ಐಟಮ್ನು ನೀವು ಆಸ್ ಎ ಪರ್ಸೆಂಟೇಜ್ ಆಫ್
ಟೋಟಲ್ ಅಸೆಟ್ಸ್ ಮಾಡಬೇಕು. ಇಲ್ಲಿ ಬ್ಲ್ಯಾಂಕ್ ಇದೆ, ಇದಕ್ಕೆ ಏನು ಮಾಡ್ತೀರಿ? ಜೀರೋ ಅಂತ ತಗೊಳ್ಳಿ ಅಷ್ಟೇ, ಜೀರೋ, 0% ಅಷ್ಟೇನೆ. ಕ್ವೆಶನ್ ನಂಬರ್ 13, ಇದೆ ಲಾಸ್ಟ್ ಕ್ವೆಶನ್. ಬ್ಯಾಲೆನ್ಸ್ ಶೀಟ್ಸ್ ಕೊಟ್ಟಿದ್ದಾರೆ ಎ ಕಂಪನಿ ಮತ್ತೆ ಬಿ ಕಂಪನಿ. ನೀವು ಆನ್ಸರ್ ಮಾಡಬೇಕಾದ್ರೆ ಈ ತರ ಅರೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಜಾಸ್ತಿ ಸ್ಪೇಸ್ ಸಿಗುತ್ತೆ ನಿಮಗೆ ಆನ್ಸರ್ ಶೀಟ್ ಅಲ್ಲಿ. ಸೊ ಈ ರೀತಿ ಅರೇಂಜ್ ಮಾಡ್ಕೊಳ್ಳಿ. ಸೊ ಫಸ್ಟು ಅಸೆಟ್ಸು, ಆಮೇಲೆ ಅದೇನು ಕೊಟ್ಟಿದ್ದಾರೆ ಆ ಫಿಗರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಬೇಕಾದಷ್ಟು ಕಾಲಮ್ಸನ್ನು ಆ್ಯಡ್ ಮಾಡ್ಬೋದು. ಅದಾದಮೇಲೆ ಲಯಾಬಿಲಿಟೀಸ್ ಬರ್ಕೊಳ್ಳಿ, ಆಯ ಕಂಪನಿ ಮತ್ತು ಕಾಲಮ್ಸ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಕಾಮನ್ ಸೈಜ್ ಕೇಳಿದ್ದಾರೆ ಮತ್ತೆ. ಸೊ ಎ ಲಿಮಿಟೆಡ್ ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್, ಬಿ ಲಿಮಿಟೆಡ್ ಪಕ್ಕದಲ್ಲಿ ಪರ್ಸೆಂಟೇಜ್ ಆಫ್ ಟೋಟಲ್. ಅದೇ ರೀತಿ ಈ ಎಲ್ಲ ಐಟಮ್ಸ್ನು ಟೋಟಲ್ ಅಸೆಟ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಅಂತ ಎಕ್ಸ್ಪ್ರೆಸ್ ಮಾಡ್ತಾ ಹೋಗೋದು. ಬಿ ಲಿಮಿಟೆಡ್ಗೂ ಹಾಗೆ ಮಾಡಬೇಕು, ಪ್ರತಿಯೊಂದು ಐಟಮು ಕೂಡ ಈ ಟೋಟಲಲ್ಲಿ ಎಷ್ಟು ಇದೆ ಅಂತ ಪರ್ಸೆಂಟೇಜಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ಲಯಾಬಿಲಿಟೀಸ್ಗೂ ಹಾಗೆ ಮಾಡಬೇಕು, ಪ್ರತಿಯೊಂದು ಲಯಾಬಿಲಿಟಿ ಟೋಟಲಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಹಾಗೆ ಬಿ ಲಿಮಿಟೆಡ್ಗೂ ಅಷ್ಟೇ, ಎಲ್ಲ ಐಟಮ್ಸನ್ನು ಟೋಟಲಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಅಷ್ಟೇ. ಸೊ ಅಂತ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಈ ಫಸ್ಟ್ ಚಾಪ್ಟ್ರಲ್ಲಿ. ತುಂಬ ಸಿಂಪಲ್ ಇದೆ, ಈಸಿ ಇದೆ. ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಎಲ್ಲದು ಕವರ್ ಮಾಡಿದ್ದೀನಿ ನಾನು. ಮುಖ್ಯವಾಗಿ ಬರೋದು ಮೂರು, ಕಂಪ್ಯಾರಿಟಿವ್, ಕಾಮನ್ ಸೈಜ್ ಮತ್ತು ಟ್ರೆಂಡ್ ಅನಾಲಿಸಿಸ್. ಮೂರು ಬರುತ್ತೆ. ಸೊ ಮೂರನ್ನು ಕವರ್ ಮಾಡಿದ್ದೀನಿ, ಎಲ್ಲ ಥರದ್ದು ಕ್ವೆಶನ್ಸು ವೆರೈಟೀಸು ಕವರ್ ಮಾಡಿದ್ದೀನಿ. ಸೊ ಆ ಮೂರರಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಕೇಳ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಕೇಳ್ಬೋದು. ಸೊ ನೆಕ್ಸ್ಟು ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ತಗೋತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಯಿಂದ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಏನಾದರೂ ಡೌಟ್ಸ್ ಇದ್ರೆ ಕೇಳಿ. ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸೊ ಇದು ರೆಕಾರ್ಡ್ ಆಗ್ತಾ ಇದೆ ವಿಡಿಯೋ. ಸೊ ವಿಡಿಯೋ ನಮಗೆ ಅವೈಲಬಲ್ ಇರುತ್ತೆ ಯೂಟ್ಯೂಬಲ್ಲಿ, ಆ ಲಿಂಕ್ ಕಳಿಸ್ತೀನಿ ಗ್ರೂಪಲ್ಲಿ. ಯಾರ್ಯಾರು ನೋಡಿಲ್ವೋ ಅವ್ರು ನೋಡಕ್ಕೆ ಹೇಳಿ. ಏನಾದರೂ ಕೇಳಿ ಡೌಟ್ಸ್ ಇದ್ರೆ. ಚಾರ್ಟ್ ಬಾಕ್ಸ್ ಯೂಸ್ ಮಾಡ್ಬೋದು, ಇಲ್ಲ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಈ ಮೈಕ್ರೋಸಾಫ್ಟ್ ಟೀಮ್ಸ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಏನೋ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇತ್ತದು ನೆನ್ನೆ ಟ್ರೈ ಮಾಡಿದಾಗ. ಸೊ ಆದರೆ ಅದನ್ನು ಯೂಸ್ ಮಾಡೋಣ ನೆಕ್ಸ್ಟ್ ಟೈಮ್, ಹೆಂಗಿರುತ್ತೆ ನೋಡೋಣ. ಅದರಲ್ಲಿ ಎಲ್ಲ ಶೇರ್ ಮಾಡ್ಬೋದು, ವಿಡಿಯೋಸು, ಅಟ್ಯಾಚ್ಮೆಂಟ್ಸು, ಆ ಪಿ ಡಿ ಎಫ್ ಫೈಲು, ಇದೆಲ್ಲ ಒಂದೇ ಪ್ಲೇಸಲ್ಲಿ ಶೇರ್ ಮಾಡ್ಬೋದು. ಇನ್ನೊಂದು ಟೀಚ್ ಮಿಂಟ್ ಅಂತ ಇದೆ ಆ್ಯಪ್, ಅದು ಚೆನ್ನಾಗಿದೆ, ಟೀಚ್ ಮಿಂಟ್ ಅಂತ ನೋಡೋಣ. ಗೂಗಲ್ ಮೀಟ್ ಏನಂದರೆ ಕನೆಕ್ಷನ್ ಪ್ರಾಬ್ಲಮ್ ಏನೂ ಆಗಲ್ಲ, ಕ್ಲಿಯರ್ ಆಗಿರುತ್ತೆ.
ಏನು ಡೌಟ್ಸ್ ಇಲ್ಲ ಅನ್ಕೋತೀನಿ. ಸರಿ, ಈ ಮೀಟಿಂಗ್ ಎಂಡ್ ಮಾಡೋಣ. ಚೆನ್ನಾಗಿ ಓದ್ಕೊಳ್ಳಿ, ನೋಟ್ಸ್ ಬುಕ್ ಮೇಂಟೈನ್ ಮಾಡಿ. ಆದಷ್ಟು ನಾನು ಸಿಂಪಲ್ ಆಗಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೆಕ್ಸ್ಟು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಚಾಪ್ಟರ್ ಇರುತ್ತೆ. ಮತ್ತು ಈ ಅಸೈನ್ಮೆಂಟ್ ಕ್ವೆಶನ್ಸ್ ಯಾರ್ಯಾರು ಬರೆದಿಲ್ಲ ಬರೀಬೇಕು ನೋಟ್ಸ್ ಬುಕ್ಕಲ್ಲಿ. ಅದೆಲ್ಲ ಕ್ವೆಶನ್ ಪೇಪರ್ ಪ್ರಾಬ್ಲಮ್ಸ್ ಅವೆಲ್ಲ, ಮತ್ತು ಬೇರೆ ಬೇರೆ ಟೆಕ್ಸ್ಟ್ ಬುಕ್ಸಿಂದ ತೆಗೆದಿರೋದು ವೆರೈಟಿ ಪ್ರಾಬ್ಲಮ್ಸು. ಸೊ ಅದರಿಂದ ಮಿಸ್ ಮಾಡಬೇಡಿ ಅದನ್ನ. ಸೊ ತುಂಬ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಅಸೈನ್ಮೆಂಟ್ ಕ್ವೆಶನ್ಸ್ ಎಲ್ಲ. ನೋಟ್ಸ್ ಬುಕ್ ಮೇಂಟೈನ್ ಮಾಡಿ, ಅದಂತೂ ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಮೀಟಲ್ಲಿ ಸಿಗೋಣ. ಸೊ ಆದಷ್ಟು ವಾರಕ್ಕೊಂದ್ಸಲಿ ಈ ಥರ ಮೀಟು ಇಟ್ಕೊಳ್ಳೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.